ಪ್ರಫುಲ್ಲ ಚಂದ್ರ ರಾಯ್. ಭಾರತವು ಗುಲಾಮಗಿರಿಯಲ್ಲಿದ್ದಾಗಲೇ ವಿದೇಶಿಯರು ತಲೆದೂಗುವಂತಹ ಸಂಶೋಧನೆಗಳನ್ನು ಮಾಡಿದ ಕಾರ್ಯಪಟು, ಪ್ರತಿಭಾವಂತ ವಿಜ್ಞಾನಿ. ಭಾರತೀಯರ ರಸಾಯನ ವಿಜ್ಞಾನದ ಸಾಧನೆಗಳ ಬಗ್ಗೆ ಜಗತ್ತಿನ ಕಣ್ಣು ತೆರೆಸಿದ ದೇಶಾಭಿಮಾನಿ. ಬಡವರ ಸೇವೆಗಾಗಿ ತಮ್ಮದೆಲ್ಲವನ್ನೂ ಮುಡಿಪಾಗಿರಿಸಿದ ಸಹೃದಯಿ ಆಚಾರ್ಯ ಈ ಪ್ರಫುಲ್ಲ ಚಂದ್ರ ರಾಯ್. ಶಾಂತಿ ಸ್ವರೂಪ ಭಟ್ನಗರ್ ಭಾರತದ ಖ್ಯಾತ ವಿಜ್ಞಾನಿ. ಬಹು ಉನ್ನತ ಮಟ್ಟದ ಸಂಶೋಧನೆ ಮಾಡಿದರು. ಪ್ರತಿಭಾವಂತ ಯುವಕ ವಿಜ್ಞಾನಿಗಳಿಗೆ ಮಾರ್ಗದರ್ಶನ ಮಾಡಿದರು. ಸ್ವತಂತ್ರ ಭಾರತದಲ್ಲಿ ವೈಜ್ಞಾನಿಕ ಕಾರ್ಯಕ್ಕೆ ಕೇಂದ್ರಗಳಾಗಿರುವ ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಹಿರಿಯ ಪಾತ್ರ ವಹಿಸಿದರು. ಅವರು ಕವಿಯೂ ಹೌದು. ಸರಳತೆ, ಸೌಜನ್ಯ, ವಿನಯ, ಶ್ರದ್ಧೆಗಳು ಶಾಂತಿ ಸ್ವರೂಪ ಭಟ್ನಗರ್ ಅವರ ಪ್ರತಿಭೆಗೆ ಮೆರುಗು ಕೊಟ್ಟವು. ಕೆಂಪೇಗೌಡ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ನಿರ್ಮಾಪಕ. ಗುರುವಿನ ಆಶ್ರಮದಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಧೈರ್ಯ ಶೌರ್ಯಗಳನ್ನು ಮೆರೆದವನು. ಪ್ರಜೆಗಳ ಹಿತವನ್ನೇ ಮುಖ್ಯವಾಗಿ ಎಣಿಸಿ ರಾಜ್ಯಭಾರ ಮಾಡಿದ. ವಿಜಯನಗರದ ಚಕ್ರವರ್ತಿಯು ಅವನ ನಿಷ್ಠೆಯನ್ನು ಮೆಚ್ಚುವಂತೆ ನಡೆದುಕೊಂಡ ಧೀರ ಧರ್ಮಪ್ರಭು ಕೆಂಪೇಗೌಡ. ಪಿ ಕೋದಂಡರಾವ್ ವಿದ್ಯಾರ್ಥಿ ದೆಸೆ ಮುಗಿಯುವಾಗಲೇ ದೇಶ ಸೇವೆಗೆ ಬಾಳನ್ನು ಮುಡುಪಾಗಿಡಲು ತೀರ್ಮಾನಿಸಿದರು. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸದಸ್ಯರಾಗಿ ಸಮರ್ಪಿತ ಜೀವನ ನಡೆಸಿದರು. ಜಾತಿ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಭಾರತೀಯರಿಗಾಗಿ ದುಡಿದರು. ನಿರ್ಭಯದ ಸಮತೂಕದ ಅಭಿಪ್ರಾಯಗಳಿಗೆ ಪಿ ಕೋದಂಡರಾವ್ ಅವರು ಹೆಸರಾದವರು. ಲಚಿತ್ ಬರ್ಫುಕಾನ್ ಅಸ್ಸಾಮಿನ ಶೂರ ಸರದಾರ. ರಾಜ್ಯ ದಾಹದಿಂದ ಮುತ್ತಿಗೆ ಹಾಕಿದ ಮೊಘಲರನ್ನು ವರ್ಷಗಟ್ಟಲೆ ಎದುರಿಸಿದ. ಜ್ವರದಿಂದ ಮೈ ಸುಡುತ್ತಿದ್ದಾಗ ಸೋಲಿನ ದವಡೆಯಿಂದ ಪಾರಾಗಿ ಜಯ ಸಾಧಿಸಿದ ಈ ಲಚಿತ್ ಬರ್ಫುಕಾನ್.